ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ ರೀಪ್ರಿಂಟ್ ಪುಟ ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ಪುಟದ ಸಂಖ್ಯೆ ನೂರು ನಿಖದೇಮನಿಗಿದ್ದ ಗೊಂದಲಗಳನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯ ಅವನು ಹಿಂದಿದ್ದ ಯಾವ ಅರಸನಿಗಿಂತಲೂ ಬಹು ಪ್ರಭಾವವುಳ್ಳ ಒಬ್ಬ ಅರಸನನ್ನು ಮತ್ತು ಒಂದು ವೈಭವಯುತವಾದ ಪರಿವಾರದವರನ್ನು ಆತನು ಎದುರು ನೋಡುತ್ತಿದ್ದನು ಕಾರಣ ಬರಲಿದ್ದ ಅರಸನಾದ ಮೆಸಿಯನು ಮನುಷ್ಯರ ಮೇಲೆ ಪರಲೋಕದಿಂದ ಕೊಡಲ್ಪಡುವ ಅಧಿಕಾರ ಸಾಮರ್ಥ್ಯಗಳನ್ನು ಪ್ರತಿನಿಧಿಸುವವನಾಗಿದ್ದನು ಒಬ್ಬನು ಮತ್ತೆ ಹೊಸದಾಗಿ ಹುಟ್ಟದಿದ್ದಲ್ಲಿ ಅಂದರೆ ಮೇಲಿನಿಂದ ಹುಟ್ಟದಿದ್ದಲ್ಲಿ ಆ ರಾಜ್ಯವನ್ನು ಕಾಣಲು ಸಾಧ್ಯವಿಲ್ಲವೆಂದು ಆತನಿಗೆ ಹೇಳಿದಾಗ ಆತನಿಗಾದ ಗೊಂದಲ ಹೇಗಿದ್ದಿರಬಹುದೆಂಬುದನ್ನು ವಿಚಾರ ಮಾಡಿ ನೋಡಿ ಆತನ ಗೊಂದಲಮಯವಾದ ಆಲೋಚನೆಗಳು ಆತನು ಅದಕ್ಕೆ ಮತ್ತೆ ಕೂಡಿಸಿದ ಈ ಪ್ರಶ್ನೆಯಲ್ಲಿ ಕಾಣುವುದು ಮನುಷ್ಯನು ಮುದುಕನಾದ ಮೇಲೆ ಮುಪ್ಪಿನಲ್ಲಿ ಮತ್ತೆ ಹುಟ್ಟುವುದೀತೆ ನಮ್ಮ ಕರ್ತನ ಉತ್ತರದ ಮೂಲಕವಾಗಿ ಅವನು ಈ ವಿಷಯದಲ್ಲಿ ಸ್ವಲ್ಪ ಬೆಳಕನ್ನು ಪಡೆಯಲಾರಂಭಿಸಿದನು ಏಸು ಹೇಳಿದ್ದು ನಾನು ನಿನಗೆ ನಿಜ ನಿಜವಾಗಿ ಹೇಳುವುದೇನೆಂದರೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ನಿಕೋದೇಮನು ಕೆಲವು ಬಹು ಗಟ್ಟಿಯಾದ ಆಹಾರವನ್ನು ಕೇವಲ ಕೆಲವೇ ಮಾತಿನಲ್ಲಿ ಪಡೆದನು ಆ ರಾಜ್ಯವು ಶಾರೀರಿಕ ಸಂಬಂಧವಾದ ಇಲ್ಲವೇ ಲೋಕ ಸಂಬಂಧವಾದದ್ದು ಆಗಿರದೆ ಅದು ಆತ್ಮೀಕ ಸಂಬಂಧವಾದ ಪರಲೋಕ ರಾಜ್ಯ ಎಂಬುವುದನ್ನು ಅವನು ಈ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳುವನು ಶರೀರದಲ್ಲಿ ಸಹಜವಾಗಿ ಹುಟ್ಟುವುದು ಆತ್ಮೀಕವಾಗಿ ಹೊಸದಾಗಿ ಹುಟ್ಟುವುದಕ್ಕೆ ಒಂದು ಸೂಚನೆ ಅಥವಾ ಸಂಕೇತವೆಂಬುವುದನ್ನು ಹಾಗೂ ದೇವರ ರಾಜ್ಯವು ಯಾವುದೇ ಭೂಲೋಕದ ರಾಜ್ಯಕ್ಕಿಂತಲೂ ಉನ್ನತ ಸ್ಥಿತಿಯಲ್ಲಿದ್ದು ಅದು ಆತ್ಮಿಕ ಸಂಬಂಧವಾಗಿರಲು ಮನುಷ್ಯರು ಸಾಮಾನ್ಯವಾಗಿ ಅದನ್ನು ನೋಡಲು ಅದಕ್ಕೆ ಸೇರಿ ಅದರ ಅಂಗಗಳಾಗಲು ಸಾಧ್ಯವಾಗದು ಎಂಬ ಅರ್ಥದಲ್ಲಿ ನಮ್ಮ ಕರ್ತನು ಹೇಳಿದನೆಂಬುವುದನ್ನು ಅವನು ಗ್ರಹಿಸಿಕೊಂಡನು ಯಾರು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಆ ಆತ್ಮನ ಮೂಲಕವಾಗಿ ಹುಟ್ಟುವರೋ ಅವರು ಮಾತ್ರ ಆ ಆತ್ಮಿಕ ಸಂಬಂಧವಾದ ರಾಜ್ಯವನ್ನು ನಿಜವಾಗಿ ನೋಡುವರು ಅಥವಾ ಅದರಲ್ಲಿ ಸೇರುವರು ಆದರೆ ನಮ್ಮ ಕರ್ತನು ಅದಕ್ಕೆ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವುದು ಎಂಬ ಅಂಶವನ್ನು ಸೇರಿಸಿದನು ನೀರನ್ನು ಉಲ್ಲೇಖಿಸಿರುವುದು ಸ್ನಾನಿಕನಾದ ಯೋಹಾನನು ಮತ್ತು ಅವನ ಶಿಷ್ಯರು ಉಪದೇಶವಾಗಿ ಹೇಳುತ್ತಿದ್ದ ಪಾಪಗಳ ಪರಿಹಾರಕ್ಕಾಗಿ ನೀರಿನಲ್ಲಿ ಸ್ನಾನ ಮಾಡಿಸಿಕೊಳ್ಳುವುದನ್ನು ಮತ್ತು ಅದರ ಸೂಚನೆಯಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ನಿಕದೇಮನ ಮನಸ್ಸಿಗೆ ನೆನಪು ಮಾಡಿರುವ ಸಂಭವವಿತ್ತು ಪಂಚಾಶತಮ ದಿನದ ನಂತರದಲ್ಲಿ ಜೀವಿಸುತ್ತಿರುವ ಮತ್ತು ಈ ಕಾರಣದಿಂದ ಪವಿತ್ರಾತ್ಮನ ನಡೆಸುವಿಕೆಯ ವಿಷಯವಾದ ಬೋಧನೆಯ ಮೂಲಕ ದೇವರ ಗಾಢವಾದ ವಿಷಯಗಳ ಬಗ್ಗೆ ಸ್ಪಷ್ಟವಾದ ಗ್ರಹಿಕೆ ಹೊಂದಿರುವ ನಮಗೆ ನಮ್ಮ ಕರ್ತನು ನೀರಿನ ವಿಷಯವಾಗಿ ಹೇಳಿರುವುದನ್ನು ಇನ್ನೂ ಪೂರ್ಣವಾದ ಮಹತ್ವವಿರುವುದನ್ನು ತಿಳಿದಿದ್ದೇವೆ ಸಾಂಕೇತಿಕವಾದ ನೀರು ಮಹತ್ವವಿರುವುದನ್ನು ತಿಳಿದಿದ್ದೇವೆ ಸಾಂಕೇತಿಕವಾದ ನೀರು ಸತ್ಯವನ್ನು ಸೂಚಿಸುತ್ತದೆಂಬುವುದನ್ನು ಮತ್ತು ಪವಿತ್ರಾತ್ಮನ ಅಂಕುರದ ಮೂಲಕವಾದ ನಮ್ಮ ಹುಟ್ಟುವಿಕೆಯು ಅಪೋಸ್ತಲನು ಹೇಳಿರುವಂತೆ ಸಹ ಸತ್ಯವಾಕ ವಾಕ್ಯದ ಮೂಲಕವಾದ ಹುಟ್ಟಿಸುವಿಕೆ ಎಂಬುದನ್ನು ನಾವು ನೋಡುತ್ತೇವೆ ಇದೇ ಅಂಶವನ್ನು ಅಪೋಸ್ತಲನಾದ ಪೌಲನು ವ್ಯಕ್ತಪಡಿಸಿ ಹೀಗೆ ಹೇಳಿರುವನು ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಈ ವಿಷಯಗಳನ್ನು ಒಟ್ಟಿಗೆ ಕೂಡಿಸಿದ್ದಲ್ಲಿ ಅಂದರೆ ನಾವು ಹೊಂದಿದ ನೂತನ ಸ್ವಭಾವ ಅಥವಾ ಪವಿತ್ರಾತ್ಮದಿಂದ ಪುನರ್ಜನ್ಮ ಪಡೆಯುವುದು ಮತ್ತು ಪುನರ್ಜನ್ಮದಿಂದ ಪುನಶ್ಚೇತನ ಹೊಂದಿ ನವೀಕರಿಸಲ್ಪಡುವುದು ಈ ಎಲ್ಲ ಅಂಶಗಳು ದೈವ ಸಂದೇಶವಾದ ಸತ್ಯವನ್ನು ಅಂಗೀಕರಿಸಿದ ಪರಿಣಾಮವಾಗಿ ಅದು ನಮ್ಮಲ್ಲಿ ಉಂಟು ಮಾಡುವ ಶುಚಿ ಮಾಡಿಕೊಳ್ಳುವಿಕೆ ಅಥವಾ ಶುದ್ಧೀಕರಿಸಿಕೊಳ್ಳುವಿಕೆ ಎಂಬ ಕಾರ್ಯಗಳಲ್ಲಿ ನಮಗೆ ಸೇರಿದವುಗಳಾಗಿ ಬರುವುದು ಇದು ಇಸ್ರಾಯೇಲರ ದೇವದರ್ಶನ ಗುಡಾರದ ಸೇವಾ ಕಾರ್ಯದಲ್ಲಿ ಸೊಗಸಾಗಿ ಸೂಚಿತವಾಗಿರುವುದು ಅದರಲ್ಲಿ ಯಾಜಕನು ಪರಿಶುದ್ಧ ಸ್ಥಳಕ್ಕೆ ಹೋಗುವ ಮೊದಲು ಮತ್ತು ಹೀಗೆ ಛಾಯಾ ರೂಪದಲ್ಲಿ ನೂತನ ಸೃಷ್ಟಿಯಾಗುವ ಮೊದಲು ಸತ್ಯವೆಂಬ ದೇವರ ವಾಕ್ಯವನ್ನು ಹಾಗೂ ಪುನರ್ಜನ್ಮವನ್ನು ಸೂಚಿಸುವ ಗಂಗಾಳದ ನೀರಿನಿಂದ ತನ್ನನ್ನು ತೊಡಕೊಳ್ಳುವನು ಈ ಮೂಲಕವಾಗಿ ನಾವು ಕರ್ತನಿಗೆ ಪ್ರತಿಷ್ಠೆ ಮಾಡಿಕೊಂಡಿರುವ ಸ್ಥಿತಿಗೆ ಬಂದಾಗ ಆತನು ನಮ್ಮನ್ನು ಸಂತೋಷದಿಂದ ಅಂಗೀಕರಿಸಿ ನಮಗೆ ಪುತ್ರ ಭಾವವನ್ನು ಅನುಗ್ರಹಿಸಿ ನಮ್ಮನ್ನು ತನ್ನ ಪರಲೋಕದ ಅಥವಾ ಆತ್ಮಿಕ ಮನೆತನದವರನ್ನಾಗಿ ಮಾಡಿಕೊಳ್ಳುವನು